मुलांना उत्तम दर्जेदार शिक्षण देण्याची जबाबदारी शिक्षकांवर असते असे रायबाग आमदार दुर्योधन ऐहोळे यांनी म्हटले आहे. चिकोडी तालुक्यातील जागनूर गावामध्ये 1.29 कोटी तसेच उमराणी गावामध्ये 1.27 कोटी रुपये खर्चातून प्रौढशाळेतील खोल्यांच्या निर्माण कामकाजाला आमदारांनी चालना दिली. ग्रामीण भागातील मुलांना अनुकूल होण्याच्या दृष्टीने प्राथमिक शाळा शिक्षणासोबत प्रौढशाळा प्रारंभ करण्यास सरकारवर दबाव आणून ग्रामीण भागात शिक्षणाला प्रथम आद्यता देण्यास प्रामाणिक प्रयत्न करण्यात येतील असे ते म्हणाले. आंजनेय देवरिगे स्वागत नमस्कारिसि. इवत्तिन दिवस जागनूर ग्रामदल्लि प्रौढशालेय कट्टडद भूमि पूजा कार्यक्रम 1.29 कोटि ಅನುದಾನದೊಳಗೆ 8 ರೂಮ್ಗಳನ್ನು ಕಟ್ಟುವಂಥ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಯುವ ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪೌರಾಣ ಕತ್ತಿಯವರೇ ಮತ್ತು ಹಿರಣಕಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ಸುರೇಶಣ್ಣ ಬೆಲ್ಲದವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸರದಿ ಅವರು ಮತ್ತು ಉಪಾಧ್ಯಕ್ಷರ ಶೆಟ್ರು ಮತ್ತು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಯುವಕ ಮಿತ್ರರು, ಹಿರಿಯರು, ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಬಿಒ ಮೆಕಲ್ ಮುರಡಿಯವರೇ ಮತ್ತು ಪ್ರಧಾನ ಗುರುಗಳೇ, ಗುರುಮಾತೆಯರೇ, ಗುರುಗಳೇ ಎಲ್ಲರಿಗೆ ನಮಸ್ಕರಿಸಿ. ಇದೊಂದು ಜಾಗನೂರು ಗ್ರಾಮದಲ್ಲಿ ಬಹಳ ದಿನದ ಬೇಡಿಕೆ ಇತ್ತು. ಅದಕ್ಕೆ ಇವತ್ತು ಅದನ್ನು ವಿಶೇಷ ಪ್ರಯತ್ನ ಬಿಒ ಅವರು ನಾವು ಮಾಡಿ ಮಂಜೂರು ಮಾಡಿಸ್ಕೊಂಡು ಬಂದು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಹಿರಿಯರಿಗೆ ಕಳ್ಕಳಿ ವಿನಂತಿ ಏನಂದರೆ, ತಾವು ಇಲ್ಲಿ ಯಾವುದೇ ತಂಟೆ ತಕರಾಗಿಲ್ಲಂಗ ಮುಂದೆ ನಿಂತು ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ತಾವು ಮಾಡ್ಕೋಬೇಕು. ಮತ್ತು ಗುತ್ತಿಗೆದಾರರಂಥ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ನಾ ಮತ್ತು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಹೊಸಮನೆಯವ್ರಿಗೂ ಈ ಮಾತು ಹೇಳ್ತಾನೋ, ತಾವು ಮುಂದೆ ನಿಂತು ಒಳ್ಳೆ ಗುಣಮಟ್ಟದ ಕಟ್ಟಡವನ್ನು ತಾವು ಕಟ್ಟಿಸಿ ಇಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮಗೂ ಕಿವಿ ಮಾತನ್ನು ಹೇಳಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಗುರು ಹಿರಿಯರಿಗೂ, ಎಲ್ಲ ಯುವಕ ಮಿತ್ರರಿಗೂ, ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತಿಗೆ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ಯುವ ನೇತೆ ಪವನ್ ಕತ್ತಿ ಮನಾಲೆ ಕಿ ಆಮದಾರ್ ದುರ್ಯೋಧನ್ ಐಹೋಳೆ ಯನ್ನಿ ಕ್ಷೇತ್ರಾತಿಲ್ ಮುಲಾನ್ನ ಯೋಗ್ಯ ಶಿಕ್ಷಣ ಮಿಳುವನ್ ದೇನ್ಯಾಚಾ ಉದ್ದೇಶಾನೆ ಕೋಟ್ಯಾವಧಿ ರೂಪಾಯಿ ಖರ್ಚುನ್ ಶಾಳಾ ಖೋಲಿ ನಿರ್ಮಾಣ ಕಾಮಕಾಜಾಲಾ ಚಾಲನಾ ದೇತ್ असल्याने त्यांनी आनंद व्यक्त केला आहे. जागनूर हागू उमराणी ग्रामद ಎಲ್ಲ ದೇವಾನುದೇವತೆಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರಾದ ದುರ್ಯೋಧನ ಐಹೊಳೆ ಅವರೇ ಹಾಗೂ ಈ ಭಾಗದ ಹಿರಿಯರು ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಸುರೇಶಣ್ಣ ಬೆಲ್ಲದವರೇ ಹಾಗೂ ಎಲ್ಲ ಗ್ರಾಮದ ಹಿರಿಯರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ಎಮ್ ಎಲ್ ಎವರು ಬರೀ ರೂಡ್ ಆಗಲಿ ಅವಾಗಲಿ ಅಷ್ಟ ಮಾಡತ್ತಿಲ್ಲ, ಶಿಕ್ಷಣ ಮೇಲೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಅನ್ನೋಂಥದ್ದು ಇವತ್ತು ಇದೇ ಉದಾಹರಣೆ. ಯಾಕಂತಂದರೆ ಸುಮಾರು ಅಲ್ಲಿ 1.26 ಕೋಟಿ ಮತ್ತು ಇಲ್ಲಿ 1.27 ಕೋಟಿ ಸುಮಾರು 2.50 ಕೋಟಿ ಅಥವಾ 2.60 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾದ ಒಂದು ಸುಸದೃತ ಆದ ಒಂದು ಒಂದು ಸ್ಕೂಲನ್ನು ಕಟ್ಟಲಿಕ್ಕೆ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಇವತ್ತು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಇದೇ ಸ್ವಲ್ಪ ಬಹುಶಃ ಒಂದು ವರ್ಷದಿಂದ ನಾವು ಕಬ್ಬೂರಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಹೇಳಿದ್ದು, ಅಲ್ಲಿ ನಾನೇ ಹೇಳಿದ್ನಿ ಇಲ್ಲ ನಮ್ಮ ಮುಂದೆ ಬರುವಂಥ ದಿನಮಾನಗಳಲ್ಲಿ ಮುಂದೆ ಈ ನಮ್ಮ ಭಾಗದಲ್ಲಿ ಶಾಲೆ ಕಟ್ಟಡ ಆಗಲಿ ಅಥವಾ ಕಾಲೇಜು ಅಥವಾ ಇನ್ನಿರ್ತೆ ಎಲ್ಲ ಇಂದ ಸೀನಿಯರ್ ಕಾಲೇಜ್ ಅದನ್ನೆಲ್ಲ ತೊಗೊಂಬರುವಂಥ ಒಂದು ವಿಚಾರವನ್ನು ಆಮೇಲೆ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಇದು ಬಹುಶಃ ಅದು ಅಡಿಗಲ್ಲು ಅನ್ನೋವಂಥದ್ದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಈಗ ಇಲ್ಲಿ ಜಾಗನೂರ್ ಆಗಲಿ ಇಲ್ಲಿ ಇಲ್ಲಿ ಬರೀ 8th ಮಟ್ಟ ಅಷ್ಟೇ ಐತಿ, ಈಗ 9th-10th ಎರಡೂ ಆದವು ಇಲ್ಲಿ. ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ನಾವು ಪಿ ಯು ಸಿನ ತರೋಣ, ಮುಂದೆ ಬೇಕಾದ್ರೆ ಡಿಗ್ರಿಯನ್ನು ತರೋಣ, ಹೀಗೆಲ್ಲ ಮಾಡ್ಕೊತ ಮಾಡ್ಕೊತ ಹೋದರೆ ಹಳ್ಳಿ ಜನರಿಗಾಗಲಿ ಅಥವಾ ಎಲ್ಲ ಆಜುಬಾಜು ಎಲ್ಲರಿಗೂ ಒಂದು ಕಲೀಲಿಕ್ಕೆ ಒಂದು ಅವ್ರಿಗೆ ಒಂದು ಅವರ ಒಂದು ವಿದ್ಯಾಭ್ಯಾಸ ಆಗಲಿ ಅವರ ಮುಂದೆ ಅವ್ರಿಗೆ ಅನುಕೂಲ ಆಗ್ತೈತೆ. ಯಾಕಂದರೆ ಒಬ್ಬೊಬ್ಬರ ಕಡೆ ದುಡ್ಡು ಇರೋಂಗಿಲ್ಲ,
ಹೋಗಿ ಬೇರೆ ದೊಡ್ಡ ದೊಡ್ಡ ಕಾಲೇಜು ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋಗಕ್ಕೆ ಆಗಿಲ್ಲ. ಅದಕ್ಕೆ ಇಲ್ಲೇ ಸಮೀಪನ ಇಂಥ ಕಾಲೇಜ್ಗಳಾಗಲಿ ಇಂಥ ಸ್ಕೂಲ್ಗಳಾಗಲಿ ಮಾಡಿದರೆ ನೀವು ಒಳ್ಳೇದಾಗ್ತೈತೆ ಅನ್ನೋಂಥ ಮಾತನ್ನು. ಯಾವೇಳಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಿ ಎ ಮೆಕ್ಕನ್ ಮರಡಿ, ಹೀರಾ ಶುಗರ್ ಸದಸ್ಯ ಸುರೇಶ್ ಬೆಲ್ಲದ್, ಲಕ್ಷ್ಮಣ್ ಹನುಮನ್ನವರ್, ಭಾರತಿ ಪಾಟೀಲ್, ಮಹಾದೇವ್ ಪೂಜಾರಿ, ಎಸ್ ಎಸ್ ಹೊಸ್ಮಣಿ ಸಹ ಅನ್ಯ ಉಪಸ್ಥಿತ ಹೊತೆ. ರವೀಂದ್ರ ಚೌಗುಲೆ, ಕೆಎನ್ಎನ್ ಸಿಟಿ ನ್ಯೂಸ್, ಚಿಕ್ಕೋಡಿ.